ಇಷ್ಟು ದಿನ ವೆಕೇಶನ್ ಜಾಲಿ ಆಗಿತ್ತು, ಮತ್ತೆ ಯುಎಸ್ಗೆ ಹೋಗೋದಕ್ಕೆ ಒಂಥರ ಆಗ್ತಿದೆ. ಹೇ ಬಾಸ್, ನೀವೇನ್ ಇಲ್ಲಿ? ಏ ಹಾಯ್, ಸರ್ಪ್ರೈಸ್, ಕಮ್ ಜಾಯಿನ್ ಅಸ್. ಹಾಯ್. ಏನ್ ಬಾಸ್, ಹೌ ಆರ್ ಯು? ಏನ್ ಮಾಡಿದ್ರಿ ಬಾಸ್ ನೀವು? ಇವಳನ್ನ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದೀರಾ. ನಾನು 2 ಡೇಸ್ ಇಂದ ವಿನುತಾ ಜೊತೆ ಇದ್ದೀನಿ. ಗೋವಿಂದ್ ನ ಬಿಟ್ಟು ಬೇರೆ ಏನ್ ಮಾತಾಡ್ತಾನೆ ಇಲ್ಲ. ಗೋವಿಂದ್ ಹಾಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ, ಗೋವಿಂದ್ ಅದಿಷ್ಟ ಇದಿಷ್ಟ ಅಂತ. ಟಾರ್ಚರ್ ಬಾಸ್. ನಾನ್ ವೆಜ್ ಬಿಟ್ಬಿಟ್ಟಿದ್ದಾಳ್ ಬಾಸ್. ಓಡ್ಕ ಕುಡಿಯೋದಿರ್ಲಿ, ಅಟ್ಲೀಸ್ಟ್ ಬ್ರೀಸರ್ ನು ಕುಡಿತಿಲ್ಲ. ನಿಮ್ ಮನೇಲಿ ಬೆಳಗ್ಗೆನೆ ಎದ್ದು ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾರಂತಲ್ಲ, ಇವಳು ಕೂಡ ಬೆಳಗ್ಗೆನೆ ಎದ್ದು ತುಳಸಿ ಕಟ್ಟೆ ಸುತ್ತಾಡ್ತಾ ಪೂಜೆ ಮಾಡ್ತಾಳೆ. ಇಟ್ಸ್ ಅನ್ಬಿಲೀವಬಲ್. ಒಂದ್ 10 ಮಾತು ಮಾತಾಡಿದ್ರೆ 10 ಮಾತು ನಿಮ್ ಬಗ್ಗೆನೆ. ಇದು ನಿಮ್ಗೆ ಇಷ್ಟವಾದ ರೆಸ್ಟೋರೆಂಟ್ ಅಂತೆ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ. ಇವಳು ಟಾರ್ಚರ್ ನ ತಡ್ಕೊಳಕ್ ಆಗ್ತಿಲ್ಲ ಬಾಸ್. ನನ್ಗಂತೂ ಈಗ್ಲೇ ಯುಎಸ್ ಹೋಗ್ಬೇಕು ಅನಿಸ್ತಿದೆ. ಎನಿವೇಸ್, ನೀವು ಮಾತಾಡ್ತಾ ಇರಿ, ಐ ವಿಲ್ ಕ್ಯಾಚ್ ಯು ಲೇಟರ್. ಓಕೆ, ಬಾಯ್. ಹಲೋ, ನೀನೇನ್ ಸಡನ್ ಆಗಿಲ್ಲಿ? ಅದು ನಿನ್ನ ಮೇಡಮ್, ಲಾರ್ಜ್ ಓಡ್ಕಾ ವಿತ್ ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್ ವಿತೌಟ್ ಓಡ್ಕಾ ಅಂಡ್ ಪ್ಯೂರ್ ವೆಜ್ ಬರ್ಗರ್. ನಿನ್ಗೆ ನಿನ್ಗೇನ್ ಬೇಕು? ದಟ್ಸ್ ಇಟ್. ಓಕೆ ಮ್ಯಾಮ್. ಮತ್ತೆ ನಾನು ನಿನಗೊಂದು ವಿಷಯ ಹೇಳಬೇಕು. ಏನದು? ನಮ್ಮ ಪೇರೆಂಟ್ಸ್ಗೆ ನಮ್ಮ ವಿಷಯ ಹೇಳಿದೆ, ಅವ್ರು ಓಕೆ ಅಂದ್ಬಿಟ್ರು. ನೆಕ್ಸ್ಟ್ ವೀಕ್ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ತಾರಂತೆ. ನಿಜವಾಗ್ಲೂ? ಬಾಯ್ ರಿಷಿ. ಬಾಯ್ ಇಶಿತಾ. ವಾಟ್ ಎ ಸರ್ಪ್ರೈಸ್! ನೀನ್ ನನಗ್ ಬಾಯ್ ಹೇಳದ್ಯಾ? ಅದು ನಗ್ತಾ. ವಿ ಹ್ಯಾವ್ ಟು ಸೆಲೆಬ್ರೇಟ್. ಏ, ಅದೆಲ್ಲ ಏನ್ ಬೇಡ. ಅರೆ, ಫಸ್ಟ್ ಟೈಮ್ ನಗ್ ನಗ್ತಾ ಮಾತಾಡಿದ್ಯಾ? ಅಟ್ಲೀಸ್ಟ್ ಒಂದ್ ಕಾಫಿನು ಕೊಡದೆ ಹೇಗ್ ಕಳಿಸ್ಲಿ? ಯು ಹ್ಯಾವ್ ಟು ಕಮ್ ಇನ್ ಸೈಡ್. ಅಯ್ಯೋ, ಅದೆಲ್ಲ ಏನ್ ಬೇಡ. ಕಮ್ ರಿಷಿ, ಪ್ಲೀಸ್ ಕಮ್. ಓಕೆ, ಕಾರ್ ಪಾರ್ಕ್ ಮಾಡಿ ಬರ್ತೀನಿ. ಟಿಕೆಟ್. ಆಗ್ಲೇ ಫೋಟೋಗಳಿಗೆ ಫ್ರೇಮ್ಸ್ ಹಾಕ್ಸಿದ್ದೀರಾ? ಅರೆ, ಯುಎಸ್ ಅಲ್ಲಿ ಇಲ್ಲಿರೋ ಪ್ಲೇಸ್ಗಳ ಇದೆಲ್ಲ ನಿನ್ನ ಎಕ್ಸೈನ್ಮೆಂಟ್ ನೋಡಿದ್ರೆ ಅಮೆರಿಕದಿಂದ ಬಂದಿರೋ ತರ ಇಲ್ಲ, ಅಹಮದಾಬಾದ್ ಇಂದ ಓಡ್ ಬಂದಿರೋ ತರ ಇದೆ. ಆದ್ರೆ ನೀವೇನಕ್ಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ನನ್ನ ಚೈಲ್ಡ್ಹುಡ್ ಸ್ಟೋರಿನ ಹೇಳ್ಬೇಕು. ಚೈಲ್ಡ್ಹುಡ್ ಸ್ಟೋರಿನ? ಹೀಗಾದ್ರೆ ನೀನು ಮ್ಯಾಥಮೆಟಿಕ್ಸ್ ಪಾಸ್ ಆಗ್ತೀಯಾ? ಒಂದ್ ವೇಳೆ ನೀನ್ ಫೇಲ್ ಆದ್ರೆ ನನಗೆ ಎಷ್ಟು ಅವಮಾನ. ಆಗ ಮಹಾದೇವ್ ಬಂದ. ಮ್ಯಾಥ್ಸ್ ಹೀಗೆ ಹೇಳ್ಕೊಟ್ರೆ ಮಕ್ಳಿಗೆ ತಲೆಗೆ ಹತ್ತಲ್ಲ ಸರ್. ಪೈಥಾಗರಸ್ ಥಿಯರಿ ಹೇಳ್ಕೊಡೋದಿಕ್ಕೆ ಅವನನ್ನ ಮರ ಹತ್ತಿಸ್ತಾ ಇದ್ದ. ನನ್ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗ್ತೀನಿ ಅಂತ ಎಲ್ರೂ ಅನ್ಕೊಳ್ತಿದ್ರೆ ನನ್ಗೆ ಮ್ಯಾಥ್ಸ್ ಅಲ್ಲಿ 90 ಮಾರ್ಕ್ಸ್ ಬರೋ ಹಾಗೆ ಮಾಡ್ದ. ನಾನು ನನ್ನ ಲೈಫಲ್ಲಿ ಇಷ್ಟು ಹ್ಯಾಪಿ ಆಗಿದ್ದೀನಿ ಅಂದ್ರೆ ಅದು ಅವನಿಂದನೆ. ಅವನ ಹೆಸರು ಏನಂತ ಹೇಳಿದ್ರಿ? ಮಹಾದೇವ್. That's mine. ಟೂ ಇಯರ್ಸ್ ನಾವಿಬ್ರು ಒಟ್ಟಿಗೆ ಓದಿದ್ವಿ. 9th standard ಅಲ್ಲಿ ಮಡಿಕೇರಿ ಬಿಟ್ಟು ನಾವು ಹೈದರಾಬಾದಿಗೆ ಬಂದ್ಬಿಟ್ವಿ. 10th ಅಲ್ಲಿ ಅವನು ಸ್ಟೇಟ್ಗೆ ಫಸ್ಟ್ ಬಂದಿದ್ದ. ಅವನ ಫೋಟೋನ ನನ್ನ ಪೇಪರಲ್ಲಿ ನೋಡಿ ಎಷ್ಟು ಖುಷಿ ಪಟ್ಟೆ ಗೊತ್ತಾ? ಪಿ ಯು ಆದ್ಮೇಲೆ ನಾನು ಯು ಎಸ್ ಅಲ್ಲಿ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದೆ.
ಅವನಿಗೋಸ್ಕರನೇ ನಾನು ಇಂಡಿಯಾಗ್ ಬಂದು ಎಂಎನ್ಸಿಗೆ ಸೇರಿ ಹೈದರಾಬಾದ್ ಅಲ್ಲಿದ್ದೀನಿ. ಅವನಿಗೋಸ್ಕರ ಫೇಸ್ಬುಕ್, ಲಿಂಕ್ಡ್ಇನ್ ಎಲ್ಲ ಕಡೆ ಹುಡುಕ್ದೆ. ಅವನು ಎಲ್ಲಿದ್ರೂ ಖಂಡಿತವಾಗ್ಲೂ ಒಂದು ದೊಡ್ಡ ಪೊಸಿಷನ್ ಅಲ್ಲೇ ಇರ್ತಾನೆ. ಒಂದ್ ಕಂಪ್ನಿಗೆ ಸಿಇಒನು ಆಗಿರ್ಬೋದು, ಇಲ್ಲಾಂದ್ರೆ ಅವನೇ ಒಂದ್ ಕಂಪ್ನಿನ ಸ್ಟಾರ್ಟ್ ಮಾಡಿದ್ರು ಮಾಡಿರ್ಬೋದು. ನಿನ್ಗೊಂದ್ ವಿಷಯ ಗೊತ್ತಾ, ನಿನ್ಗೂ ನನ್ ಮಹಾದೇವ್ಗೂ ತುಂಬಾ ಹೋಲಿಕೆ ಇದೆ. ನಿನ್ನ ಅವತ್ತು ಆಫೀಸಲ್ಲಿ ಲಿಫ್ಟಲ್ಲಿ ನೋಡಿದಾಗ ಆಲ್ಮೋಸ್ಟ್ ನನ್ ಮಹಾದೇವ್ ಸಿಕ್ತಾ ಅಂತ ಖುಷಿಪಟ್ಟೆ. ಅದಾದ್ಮೇಲೆ ನಿನ್ನ ಹೆಸರು ರಿಷಿ ಅಂತ, ಕ್ಯಾಬ್ ಡ್ರೈವರ್ ಅಂತ ಗೊತ್ತಾಯ್ತು. ರಿಷಿ, ನನ್ ಮಹಾದೇವ್ನ ಹುಡ್ಕೋದಕ್ಕೆ ನೀನ್ ಹೆಲ್ಪ್ ಮಾಡ್ತೀಯಾ? ರಿಷಿ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ಸರಿ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ರಿಷಿ, ಇದು ಕಂಪ್ಲೀಟ್ಲಿ ನನ್ನ ಪರ್ಸ್ನಲ್ ವಿಷಯ, ನಿನ್ನ ಹತ್ರ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಪ್ಲೀಸ್ ಕೀಪ್ ಇಟ್ ಅಸ್ ಅ ಸೀಕ್ರೆಟ್. ರಿಷಿ, ಏನಾಯ್ತು? ಏನೂ ಇಲ್ಲ, ನಾನು ಕೂಡ ಸಾಫ್ಟ್ವೇರ್ ಜಾಬ್ ಮಾಡ್ಬೇಕಂದ್ರೆ ಹೇಗೆ ಅಂತ. ಚಿಕ್ಕ ವಯಸ್ಸಲ್ಲ ಸ್ಟೇಟಿಗೆ ಫಸ್ಟ್ ಬಂದಿದ್ಯಾ? ದಡ್ರೆಲ್ಲ ಸಾಫ್ಟ್ವೇರ್ಲಿದ್ದಾರೆ. ನೀನು ಎಸ್ ಐ ಪಿ ಕಲ್ತ್ಕೋ, ಜಾಬ್ ನಾನು ಕೊಡಿಸ್ತೀನಿ. ನಿನಗೆ ಎಸ್ ಎಲ್ ಹೇಳಿದ್ದೀನಿ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ಬರಬೇಕು ಅಂತ, ಒಂದು ಕ್ವಶನ್ ಕೂಡ ಬಿಡಬಾರ್ದು ಅಂತ ಹೇಳಿಲ್ವಾ? ನಮ್ಮ ಅಪ್ಪಂಗೆ ನಾನಂದ್ರೆ ಇಷ್ಟ ಇಲ್ವಾ, ಯಾವಾಗ್ಲೂ ಬೈತಾನೆ ಇರ್ತಾರಲ್ಲ. ಸಂಜು, ಓದ್ಕೊಳ್ಳೋ ಅಂದ್ರೆ ಮಲ್ಕೊಂಡಿದ್ದಾನೆ. ಈಗಿಷ್ಟು ಕಷ್ಟಪಡೋ ಬದಲು ಅವಾಗ್ಲೇ ನೀನಂದ್ರೆ ಇಷ್ಟ ಅಂತ ಅವ್ನು ಹೇಳ್ಬೇಕಿತ್ತಲ್ವಾ? ಹುಡುಗಿರು ನಾಚಿಕೆ ಬಿಟ್ಟು ಹೇಗೆ ಹೇಳ್ತಾರೆ? ಆಗ್ಲೇ ಇಂಡೈರೆಕ್ಟ್ ಆಗಿ ನಾಚಿಕೆ ಬಿಟ್ಟು ಒಂದ್ ಎರಡ್ ಸಲ ಹೇಳಿದ್ದೆ. ಏನು ಹೇಳಿದ್ರ? ಒಂದ್ಸಲ ಮ್ಯಾಥ್ಸ್ ಅಲ್ಲಿ ಡೌಟ್ ಇದೆ ಅಂತ, 143 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು ಮೈನಸ್ 143 ಡಿವೈಡೆಡ್ ಬೈ ಮೈನಸ್ 7 ಅಲ್ವಾ ಅಂತ ಹೇಳ್ದೆ. ಹೌದು, ಕರೆಕ್ಟ್ ಅಂದಿರ್ತೀನಿ. ಅಂದ್ರೆ ಅವನು ಹೇಳಿರ್ತಾನೆ. ವೇಸ್ಟ್ ಫೆಲೋ, ಮ್ಯಾಥ್ಸ್ ಅಲ್ಲಿ ಡೌಟ್ ಕೇಳ್ದೆ ಅಂತ ಅನ್ಕೊಂಡ. 143 ಅಂದ್ರೆ ಐ ಲವ್ ಯು, ಇಶಿತಾ ಅನ್ನೋ ಲೆಟರ್ 7. ಐ ಲವ್ ಯು ಅಂತ ಇಶಿತಾ ಹೇಳಿದ್ರೆ ಅವನು ಐ ಲವ್ ಯು ಅಂತ ಹೇಳ್ತಾನೆ ಅಂತ ಅನ್ಕೊಂಡೆ. ಅರ್ಥ ಆಯ್ತಾ? ಅವಾಗ್ಲೇ ನೀನು ಮ್ಯಾಥ್ಸ್ ಅಲ್ಲಿ ವೀಕ್ ಇದೆ ಹೊರತು ಬುದ್ಧಿವಂತಿಕೆ ಅಲ್ಲ. ನಿನ್ ಟ್ಯಾಕ್ಸಿ ಬುದ್ಧಿವಂತಿಕೆಗೆಲ್ಲ ಇದು ಅರ್ಥ ಆಗಲ್ಲ ಬಿಡು. ಇಲ್ಲಿ ಸೈಡ್ ಅಲ್ಲಿ ನಿಲ್ಸು, ಈ ಅಡ್ರೆಸ್ ಅಲ್ಲಿ ಅವ್ರು ಇದಾರೋ ಇಲ್ವೋ ಅಂತ ಕೇಳಿ ನೋಡ್ತೀನಿ. ಓಕೆ. ಇಂಡೈರೆಕ್ಟ್ ಆಗಿ ಮ್ಯಾಥ್ಸ್ ಈಕ್ವೇಶನ್ ಇಕ್ಕೊಂಡು ಐ ಲವ್ ಯು ಹೇಳಿದ್ಯಾ? ಡೈರೆಕ್ಟ್ ಆಗಿ ಯಾವಾಗ ಹೇಳಿದ್ಯಾ? ಅವನ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಇಡೀ ಡಿಸ್ಟ್ರಿಕ್ಟ್ ಗೆ ಫಸ್ಟ್ ಬಂದಾಗ ಎಲ್ಲರೂ ಅವನಿಗೆ ಬೊಕ್ಕಿ ಕೊಟ್ರು. ನಾನು ಚಾಕ್ಲೇಟ್ ಕೊಟ್ಟು ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಲವ್ ಲೆಟರ್ ಇಟ್ಟು ಕೊಟ್ಟಿದ್ದೆ. ಅದಕ್ಕೆ ಅವನಿಂದ ಯಾವ ರಿಪ್ಲೈನೂ ಬರಲಿಲ್ಲ. ಅಟ್ಲೀಸ್ಟ್ ಅವನೊಂದು ನೋಡಿದ್ನು ಇಲ್ವೋ, ಅವನಿಗೆ ಇಷ್ಟ ಇದೆಯೋ ಇಲ್ವೋ ಏನು ಗೊತ್ತಾಗ್ಲಿಲ್ಲ. Come in, Priya. Hey, please come, Mr. Bharat. Have your seat. Feel comfortable, Bharat? Yeah, please have it. ನಿಮ್ಗೋಸ್ಕರನೇ ತರಿಸಿರೋದು.
ಓವರ್ ಆಕ್ಷನ್, ಬಲಿ ಕೊಡಕ್ ಮುಂಚೆ ಕುರಿನ್ ಮೇಯಿಸ್ತಂಗಿದೆ. ನಾನು ನಿಮ್ಗೆ ಜಾಸ್ತಿ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, ಥ್ಯಾಂಕ್ ಯು. ಆದ್ರೆ ಎಲ್ಲದ್ರಲ್ಲೂ ನಿಮ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಬಂದಿದೆ. ದೇವ್ರೇ, ಇನ್ಮೇಲೆ ನಾನು ನಿಮ್ಗೆ ಪ್ರಾಜೆಕ್ಟ್ಸ್ ಕೊಡಕ್ಕಾಗಲ್ಲ. ಒಂದ್ ವೇಳೆ ಯಾರಾದ್ರೂ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ನಿಮ್ನ ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ವಿತೌಟ್ ಎನಿ ನೋಟಿಸ್ ಪೀರಿಯಡ್ ಕಂಪನಿಯಿಂದ ತೆಗೆದು ಬಿಡ್ತೀವಿ. ಸೊ ಯು ಕ್ಯಾನ್ ಲೀವ್ ನೌ. ಒನ್ ಮೋರ್ ಚಾನ್ಸ್ ಪ್ಲೀಸ್. ಅಪ್ಪ, ಅರ್ಜೆಂಟಾಗಿ ನನಗೆ ಒಂದು 10,000 ಬೇಕಾಗಿತ್ತು. ಇಷ್ಟು ಬೇಗ 10,000 ಹೊಂಚೋದು ಕಷ್ಟ ಆಗುತ್ತಪ್ಪ. ಒಂದ್ ವಾರ ಟೈಮ್ ಕೊಟ್ರೆ ಕೊಡ್ತೀನಪ್ಪ. ಆದ್ರೆ ಅಪ್ಪ ಹೇಳ್ತೀನಪ್ಪ. ಟಿಲುಬೈ, 5 grams ಮೆತ್ ಬೇಕು. ಟಿಲುಬೈ 30,000 ಆಗುತ್ತೆ. 30,000 ಟಿಲುಬೈ, ಸ್ಯಾಲ್ರಿ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಸ್ಯಾಲ್ರಿ ಬಂದ್ಮೇಲೆನೆ ಇಸ್ಕೋ. ಟಿಲುಬೈ ಟಿಲುಬೈ ಪ್ಲೀಸ್ 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 ಟಿಲುಬೈ. ನಿನಗೆ ಗೊತ್ತಲ್ಲ ಈ ಬಿಸ್ನೆಸ್ ಸಾಲ ಇಲ್ಲ ಅಂತ. ಗೊತ್ತು ಟಿಲುಬೈ, ಆದರೆ ಪ್ಲೀಸ್ ನೀವೇ ಏನಾದರೂ ಮಾಡಬೇಕು ಟಿಲುಬೈ. ಹಾಗಾದ್ರೆ ಒಂದು ಕೆಲಸ ಮಾಡು, ನನ್ನ ಹತ್ರ 100 grams ಮಾಲ್ ಇದೆ, ಅದನ್ನು ತಗೊಂಡೋಗಿ ಹೋಲ್ ಸಿಟಿಲಿ ಕೊಟ್ಬಿಟ್ಟು ನಿನ್ನ ಮಾಲ್ ನೀನು ತಗೊಂಡೋಗು. ಟಿಲುಬೈ, ಡ್ರಗ್ಸ್ ತಗೊಂಡೋಗ್ಬೇಕಾ ಟಿಲುಬೈ? ಆದರೆ ಡ್ರಗ್ಸ್ ಟ್ರಾಫಿಕಿಂಗ್ ದೊಡ್ಡ ಕೇಸ್ ಆಗುತ್ತೆ ಟಿಲುಬೈ. ಈ ಸಾಫ್ಟ್ವೇರ್ ಟ್ಯಾಗ್ ಇದ್ರೆ ನೀನು ಯಾರೂ ನಿಲ್ಸಲ್ಲ. ಟಿಲುಬೈ, ರಿಸ್ಕ್ ಅನಿಸ್ತಿದೆ ಟಿಲುಬೈ, ಪ್ಲೀಸ್ ಟಿಲುಬೈ. ನನಗೂ ನಿನ್ನ ನಂಬಿ ಮಾಲ್ ಕೊಡೋದು ರಿಸ್ಕ್ ಅನಿಸ್ತಾ ಇದೆ. ಬೈ ಟಿಲುಬೈ. ನಾನು ಕೊಟ್ಬಿಡ್ತೀನಿ, ನೀವು ಕೊಡಿ, ನಾನು ಕೊಟ್ಟು ಬರ್ತೀನಿ. ಇದು ನಿನಗೆ, ಇದು ನೀನು ತಲುಪಿಸ್ಬೇಕಾದವ್ರಿಗೆ. ಅಡ್ರೆಸ್ ಲೊಕೇಶನ್ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಸರಿ, ಓಕೆ, ಸರಿ. ಕರೀ